ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಆಪಲ್ ನಾಗರಾಜುರವರ ಹುಟ್ಟುಹಬ್ಬದ ಆಚರಣೆ ಹಾಗೂ ರಾಜಾಜಿನಗರದ ಶಿವನಗರದಲ್ಲಿ ಪಕ್ಷದ ವಾರ್ಡ್ ಕಚೇರಿ ಉದ್ಘಾಟನೆ ಇದೇ ಸಂದರ್ಭದಲ್ಲಿ ಬಡವರಿಗೆ ಆಹಾರ ಕಿಟ್ ವಿತರಣೆ ಕಾರ್ಯಕ್ರಮಕ್ಕೆ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ರವರು ಚಾಲನೆಯನ್ನು ನೀಡಿದರು ಹಾಗೂ ಈ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರಾದ ಎಚ್ಎಂ ರೇವಣ್ಣನವರು ಶಾಸಕರಾದ ರಿಜ್ವಾನ್ ಅರ್ಷದ್ ರವರು ಮಾಜಿ ಮೇಯರ್ ಪದ್ಮಾವತಿ ರವರು ಎಂಡಿ ಲಕ್ಷ್ಮೀನಾರಾಯಣ ರವರು ಹಾಗೂ ಆಪಲ್ ನಾಗರಾಜ್ ರವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಮಾಜಿ ಮಹಾಪೌರರಾದ ಪದ್ಮಾವತಿಯವರ ಸೂಚನೆ ಮೇರೆಗೆ ಈ ಒಂದು ಬ್ಲಾಕ್ ಕಚೇರಿಯನ್ನ ನನ್ನ ಹುಟ್ಟು ಹಬ್ಬದಂತೆ ಒಂದು ಜ್ಞಾಪಕಾರ್ಥಕವಾಗಿ ಅದು ಒಂದು ಮೆಮೋರಿಯಲ್ ಡೇ ಆಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ಅಧ್ಯಕ್ಷರನ್ನ ಕೇಳಿಕೊಂಡಾಗ ಅವರು ಅದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟರು ಅದೇ ರೀತಿ ಮುಂದೆ ಈ ಕಾರ್ಯಕ್ರಮವನ್ನ ಬಹಳ ವಿಜೃಂಭಣೆಯಿಂದ ಯಶಸ್ವಿಯಾಗಿ ನಮಗೆ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದಾರೆ ನಾನು ಸದಾ ಅವರಿಗೆ ಚಿರಋಣಿಯಾಗಿರ್ತೀನಿ ನನ್ನ ತನು ಮನ ಧನ ಎಲ್ಲವನ್ನೂ ಕೂಡ ಕಾಂಗ್ರೆಸ್ ಪಕ್ಷದ ಒಂದು ಒಲವಿಗಾಗಿ ಬೆಳವಣಿಗೆಗಾಗಿ ಪಕ್ಷ ಸಂಘಟನೆಗಾಗಿ ಮೀಸಲಿಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಯಾವುದೇ ಸಂದರ್ಭದಲ್ಲೂ ಕೂಡ ಈ ಒಂದು ಪಕ್ಷದಲ್ಲಿ ಶಕ್ತಿ ಮೀರಿ ರಾಜಾಜಿನಗರ ಭಾಗದಲ್ಲಿ ನಾನು ಪಕ್ಷವನ್ನು ಸಂಘಟನೆ ಮಾಡ್ತಾ ಮುಂದಿನ ಚುನಾವಣೆಯಲ್ಲಿ ಈ ಭಾಗದಲ್ಲಿ ಕಾಂಗ್ರೆಸ್ನ ಶಾಸಕರನ್ನು ಆಯ್ಕೆ ಮಾಡೋದರಲ್ಲಿ ನಾವೆಲ್ಲರೂ ಕೂಡ ಮಂಚೋಣಿಯಲ್ಲಿ ತಯಾರಾಗಿದ್ದೀವಿ ಅದಕ್ಕೆ ಬೇಕಾದಂತ ಎಲ್ಲ ತಯಾರಿಯನ್ನ ನಾವು ಮಾಡ್ಕೊತಾ ಇದೀವಿ ನಾನು ಇಟ್ಟು ಈ ಒಂದು ಶುಭ ದಿನದಂದು ಬಂದು ನನ್ನ ಕೆಲಸದಲ್ಲಿ ನನ್ನ ಈ ಒಂದು ಸಾಮಾಜಿಕ ಸಮಾಜ ಸೇವೆಯಲ್ಲಿ ಸಹಕರಿಸಿದಂತ ನನ್ನ ಎಲ್ಲ ಸ್ನೇಹಿತರು ಪ್ರಮುಖವಾಗಿ ನನ್ನ ಹಗಲು ರಾತ್ರಿ ನನ್ನ ಜೊತೆನಲ್ಲಿದ್ದಂತ ವಾಸು ಚಂದ್ರು ರೆಡ್ಡಿ ಶ್ರೀನಿವಾಸು ಜಯಂತು ಅದೇ ರೀತಿಯಲ್ಲಿ ನಮ್ಮ ದಕ್ಷಿಣ ಮೂರ್ತಿ ಅಂತ ನಮ್ಮ ಸ್ನೇಹಿತರು ಬಾಲಕೃಷ್ಣ ಬಾಲು ಅವರು ಗೋಪಿ ನಮ್ಮ ಆಂಜಿ ಅವರು ಪ್ರತಿಯೊಬ್ಬ ಸ್ನೇಹಿತರು ನಮ್ಮ ಅಣ್ಣನ ಮಗ ಅಪ್ಪಿ ಅಂತೇಳಿ ನನಗೆ ಹಗಲು ರಾತ್ರಿ ಜೊತೆನಲ್ಲಿದ್ದು ಅದೆಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಫ್ಯಾಕ್ಟ್ರಿ ಸ್ಟಾಫು 15 ಜನ ಲೇಡೀಸು ಮತ್ತು ನನ್ನ ಅಭಿಮಾನಿಗಳಲ್ಲಿ ಈ 35 ಜನ ವಾಲಂಟಿಯರ್ಸ್ ಒಂದೇ ರೀತಿ ಸೀರೆ ತಗೊಂಡು ಅವರೆಲ್ಲ ಡ್ರೆಸ್ ಮಾಡಿಕೊಂಡು ಬಂದು ಈ ಕ್ರೌಡ್ನ ಕಂಟ್ರೋಲ್ ಮಾಡೋದಕ್ಕೆ ನನಗೆ ಸಾಕಷ್ಟು ಮಟ್ಟಿಗೆ ಅಂದರೆ ಬೇರೆ ಸುಮಾರು ಕಡೆ ಎಷ್ಟೋ ಗೊಂದಲಗಳಾಗಿದೆ ಅದು ಯಾವುದೂ ಕೂಡ ನನಗೆ ಇಲ್ಲಿ ಆಗದಂಗೆ ಭಾಳ ಶಾಂತಿಯುತವಾಗಿ ಕಾರ್ಯಕ್ರಮವನ್ನು ಮಾಡಿಕೊಟ್ಟಂತ ಸಹಕರಿಸಿದಂಥ ಎಲ್ಲರಿಗೂ ನಾನು ವಂದನೆ ಹೇಳ್ತಾ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಸಹಕರಿಸಿದಂಥ ಪ್ರತಿಯೊಬ್ಬರಿಗೂ ಕೂಡ ನಾನು ವಂದಿಸ್ತಾ ನಾನು ಒಂದು ಲೆಟರ್ನ ಪೋಸ್ಟ್ ಮಾಡಿದ್ದೆ ಎಲ್ಲ ಯಾರಿಗೋ ಒಬ್ಬರಿಗೆ ಬಂದರೆ ಎಲ್ಲರೂ ಅವರವರವರು ಪೋಸ್ಟ್ ಮಾಡಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಮಾಧ್ಯಮದವರು ಲೋಕಲ್ ಆದರೂ ಇವತ್ತು ಸೋಷಿಯಲ್ ಮೀಡಿಯಾ ಮುಖಾಂತರ ನೀವು ಹೊಡ್ಕೊಂಡು ಹೋಗ್ತಾ ಇರ್ತೀರಾ ಇವತ್ತು ಟಿ ವಿ ಚಾನಲ್ಗಳು ಸ್ಯಾಟಲೈಟ್ ಚಾನಲ್ಗಳು ಬೇರೆ ಬೇರೆ ಪಕ್ಷಗಳಿಗೆ ದುಡ್ಡುಗಳಿಗೆ ಮಾರಾಟ ಆಗಿರೋವಾಗ ನೀವು ನಿಮ್ಮ ಅಸ್ತಿತ್ವನ ಉಳಿಸ್ಕೊಳ್ಳೋದಕ್ಕೆ ನೀವು ಸಣ್ಣ ಸಣ್ಣ ಪ್ರೋಗ್ರಾಮ್ಗಳನ್ನೇ ದೊಡ್ಡದು ಮಾಡಿ ಮಾಡ್ತಾ ಇರೋವಂಥ ನಿಮ್ಮೆಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ಈ ಒಂದು ಹುಟ್ಟುಹಬ್ಬಕ್ಕೆ ನನಗೆ ಶುಭಾಶಯ ಕೋರಿದ ಎಲ್ಲ ನನ್ನ ಸ್ನೇಹಿತರಿಗೂ ಬಂಧು ಬಾಂಧವರಿಗೂ ಈ ಬಡಾವಣೆ ಜನರಿಗೂ ನಮಗೆಲ್ಲರಿಗೂ ಕೂಡ ಒಳ್ಳೇದಾಗಲಿ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಡು ನಮಸ್ಕಾರ.